ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಹಿತ್ತಲಲ್ಲಿ ಒಂದು ಬಾಳೆಕೊನೆ ಬಿಟ್ಟಿದೆ, ನೀವು ಇಲ್ಲಿಂದ ನೋಡ್ತಾ ಇರ್ಬೋದು. ನೋಡಿ, ಬಾಳೆಕೊನೆ ಬಿಟ್ಟಿದೆ, ಅದನ್ನು ಈಗ ಕಳ್ಕೊ ಬರಬೇಕು. ಹೋಗಿ ನೋಡಿ, ಬಾಳೆಕೊನೆ ಬೆಳೆದಿದೆ ಸಂಪೂರ್ಣವಾಗಿ. ಸೊ ನೋಡಿ, ಹಿತ್ತಲಲ್ಲಿ ಒಂದು ಎರಡು ಮೂರು ನಾಲ್ಕೇನೋ ಬಾಳೆಕೊನೆ ಬಿಟ್ಟಿದೆ. ಆಯಿತಾ, ಟಣೆ ಟಣೆ ಟಣೆ. ನೋಡಿ, ಇಲ್ಲೊಂದು ಬಾಳೆಕೊನೆ ಬಿಟ್ಟಿದೆ, ಇಲ್ಲಿ ನೋಡಿ. ಆಯ್ತಾ, ಇಲ್ಲಿ ಇಲ್ಲೊಂದು ಎರಡು ಬಿಟ್ಟಿದ್ದಾನೆ, ಮೇಲ್ಗಡೆ ತೋರಿಸಿದ್ದಾರೆ, ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲೊಂದು ಬಿಟ್ಟಿದೆ. ನೋಡಿ, ಒಟ್ಟು ಮೂರು ಇದೆ, ನಾಲ್ಕಿದೆ ಅಂತ ಅನ್ಕೊಳ್ತೀನಿ. ಕಾಣಿಸ್ತಾ ಇಲ್ಲ, ಸ್ವಲ್ಪ ಡೀಪ್ ಒಳಗಡೆ ಇದೆ. ತುಂಬ ಬಾಳೆ ಗಿಡ ಇದೆ, ಬಾಳೆ ಗಿಡ ಅಂತ ಹೇಳ್ತಾರೆ, ಬಾಳೆ ಮರ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಆ ಸಂಪೂರ್ಣ ಬಾಳೆ ಇದೆ, ಕುಂಡಿ ಒಂದು ಬಿಟ್ಟು ನೋಡಿ ಒಣಗ್ತಾ ಇದೆ. ಹಾಗಾಗಿ ಇದನ್ನು ಕಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಬನ್ನಿ, ಕಡಿಯೋಣ. ಆ ಕಡೆ ಬಿದ್ದೋಗುತ್ತೆ, ಈ ಪೋರ್ಷನಿಗೆ ಅದನ್ನು ಇದು ಮಾಡ್ಕೋಬೇಕು ಅಂದರೆ ಈ ಕಡೆ ಬೆಂಡ್ ಮಾಡ್ಕೋಬೇಕು. ಅಥವಾ ಆ ಕಡೆ ವಾಲಿದೆ ಅಂದರೆ ಕಂಪೌಂಡ್ ಆ ಕಡೆ ವಾಲಿದೆ, ಮತ್ತು ತೊಗೊಂಡು ಬರೋದು ಕಷ್ಟ ಆಗುತ್ತೆ ಆ ಕಡೆಯಿಂದ. ಹಾಗಾಗಿ ಸ್ವಲ್ಪ ಹಿಂದೆ ಹೋಗು. ಒಂದು ಸಣ್ಣ ಗಿಡ ಇತ್ತು, ಅದ್ರ ಬುಡ ಇದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇವಾಗ ಚಿಪ್ಸ್ ಮಾಡ್ತಾ ಇದ್ದೀನಿ, ಬಾಳೆಕಾಯಿನ ಚಿಪ್ಸ್ ಮಾಡ್ತಾ ಇದ್ದೀನಿ. ಬಾಳೆಕಾಯಿನ ಇಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪನೇ ಸ್ವಲ್ಪ ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯಿ ಕೆಟ್ಟಿದ್ದೀನಿ. ಈ ಥರ ಎಣ್ಣೆಲಿ ಡಿಪ್ ಮಾಡ್ಕೊಂಡು ಕಳೆದ್ರೆ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಬಾಳೆಕಾಯಿಂದ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಗರಿ ಗರಿಯಾಗಿ ಬರುತ್ತೆ. ಬಾಳೆಕಾಯಿನ ಒಮ್ಮೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಕರಿಯೋದ್ರಿಂದ ಉದುರು ಉದುರಾಗಿ ಬೀಳುತ್ತೆ, ಒಂದಕ್ಕೊಂದು ಅಂಟೋಲ್ಲ ಚಿಪ್ಸ್ ಮಾಡುವಾಗ. ನಾನು ಚಿಪ್ಸ್ ಮಸಾಲವನ್ನು ಮೊದಲೇ ಮಾಡಿಟ್ಕೊಂಡಿದ್ದೆ. ನಾವು ಆವಾಗವಾಗ ಚಿಪ್ಸ್ ಮಾಡ್ತಾ ಇರೋದ್ರಿಂದ ಚಿಪ್ಸ್ ಮಸಾಲ ಕೂಡ ನಾವು ಮಾಡಿಟ್ಕೊಂಡಿರ್ತೀವಿ. ಇಲ್ಲಿ ನಾನು ಚಿಪ್ಸ್ ಮಸಾಲಕ್ಕೆ ಕೆಂಪು ಮೆಣಸು, ಹಾಗೆ ಜೀರಿಗೆ, ಸ್ವಲ್ಪ ಓಮು ಮತ್ತು ಇಂಗನ್ನು ಬಳಸಿದ್ದೀನಿ. ಎಲ್ಲವನ್ನು ಹುರಿದು ಪೌಡ್ರ್ ಮಾಡಿಬಿಟ್ಟು ಜೊತೆಗೆ ಉಪ್ಪನ್ನು ಕೂಡ ಸೇರಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಪ್ಸ್ ಕೂಡ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಚಳಿಗಾಲದಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಈ ಚಿಪ್ಸ್ ತುಂಬ ಚೆನ್ನಾಗಾಗುತ್ತೆ. ಅಂತೂ ಸ್ವಲ್ಪ ಚಿಪ್ಸನ್ನು ಮಾಡಿಟ್ಕೊಂಡೆ. ನಾನಿವಾಗ ನನ್ನ ಸ್ಕಿನ್ ಕೇರ್ ರುಟೀನನ್ನು ತೋರಿಸ್ತಾ ಇದ್ದೀನಿ. ನಾನಿವಾಗ ಸ್ನಾನ ಮಾಡಿದ ತಕ್ಷಣ ಈ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ನನ್ನ ಸ್ಕಿನ್ ರುಟೀನ್ ಇದೇ ಥರ ಇರುತ್ತೆ, ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ನಾನು. ಸಿಂಪಲ್ಲಾಗಿ ಅಲೋವೆರಾ ಜೆಲ್ ಮಾತ್ರ ನಾನು ಯೂಸ್ ಮಾಡೋದು, ಮತ್ತು ಕೊಬ್ಬರಿ ಎಣ್ಣೆ ಅಷ್ಟೇ ಡೈಲಿ ಮನೆಯಲ್ಲಿರುವಾಗ.
ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮುಖ ಎಲ್ಲ ಡ್ರೈ ಆಗ್ತಾ ಇದೆ, ಹಾಗೆ ಒಣಗ್ತಾ ಇದೆ. ನಂತರ ವ್ಯಾಸ್ಲಿನನ್ನು ಹಚ್ಕೋತೀನಿ. ವ್ಯಾಸ್ಲಿನ್ ಇಲ್ಲ ಅಂದರೆ ಯಾವುದಾದ್ರು ಲಿಫ್ ಕೇರ್ ಯೂಸ್ ಮಾಡ್ತೀನಿ, ಹರ್ಬಲ್ ಲಿಫ್ ಕೇರ್ ಯೂಸ್ ಮಾಡ್ತೀನಿ. ನಂದು ತುಂಬ ಒಣ ಚರ್ಮ, ಫುಲ್ ಡ್ರೈ ಆಗ್ತಾನೆ ಇರುತ್ತೆ, ಅದಕ್ಕೋಸ್ಕರ ನಾನು ಆವಾಗವಾಗ ಅಲೋವೆರಾ ಜೆಲ್ನ ಹಚ್ತಾನೆ ಇರ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಹೊತ್ತು ಬರುತ್ತೆ. ನೋಡಿ ಇಷ್ಟೇ ನನ್ನ ಸ್ಕಿನ್ ಕೇರ್. ನಾನು ಮನೇಲಿರುವಾಗ ಇಷ್ಟೇ ನಾನು ಯೂಸ್ ಮಾಡೋದು. ಇನ್ನು ಕೂದಲಿಗೂ ಸಹ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ, ಅಲೋವೆರಾ ಜೆಲ್ ಮತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಸೀಳು ಬರೋದು ಹಾಗೆ ಸ್ಪ್ಲಿಟ್ ಆಗೋದು, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಕಡಿಮೆ ಆಗುತ್ತೆ. ನಾನು ಕೂದಲಿಗೆ ಹಾಕುವಾಗ ನ್ಯಾಚುರಲ್ ಅಲೋವೆರಾನ ಯೂಸ್ ಮಾಡ್ತೀನಿ. ನಾವು ಪಾಟಲ್ಲಿ ಬೆಳ್ಕೊಂಡಿರೋ ಅಲೋವೆರಾನ ಕಿತ್ಬಿಟ್ಟು ಓಪನ್ ಮಾಡಿ ಸ್ಲೈಸ್ ಥರ ಓಪನ್ ಮಾಡಿ ಅದರ ತಿರುಳನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೋತೀನಿ ಕೂದಲಿಗೆ. ಕೂದಲು ಚೆನ್ನಾಗಾಗುತ್ತೆ, ಸ್ಪ್ಲಿಟ್ ಎಲ್ಲ ಹೋಗುತ್ತೆ ಮತ್ತು ಹೊಟ್ಟು ಕೂಡ ಹೋಗುತ್ತೆ. ಅಲೋವೆರಾದಲ್ಲೂ ಕೂಡ ವೆರೈಟಿ ಇರುತ್ತಂತೆ, ನನಗೂ ಗೊತ್ತಿರಲಿಲ್ಲ, ನಾನು ಇವಾಗ ತಿಳ್ಕೊಂಡೆ. ಒಂದೊಂದು ಅಲೋವೆರಾ ಸ್ಕಿನ್ಗೆ ತಾಗಿದಾಗ ತುರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಹಾಗೆ ಮತ್ತೊಂದು ಅಲೋವೆರಾ ಚೆನ್ನಾಗಿ ಬರುತ್ತೆ. ನಮ್ಮನೇಲೂ ಕೂಡ ಎರಡು ಥರ ಅಲೋವೆರಾ ಇತ್ತು, ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಯಿತು ನಮಗೆ. ಇನ್ನು ಇಲ್ಲಿ ದೀಪಕ್ ಅವರ ಆಫೀಸ್ ರೂಮಲ್ಲಿ ವರ್ಕ್ ನಡೀತಾ ಇದೆ, ಪ್ಲೈವುಡ್ ವರ್ಕು. ನೋಡಿ ಇಲ್ಲಿ ಬೇಬಿ ಬೇರೆ ಕೂತ್ಕೊಂಡಿದ್ದಾಳೆ. ಮನೆ ಅನ್ನೋದು ಗೋಡನ್ ಆಗಿದೆ ಆಲ್ರೆಡಿ, ಒಂದು ವಾರ ಇತ್ತು ಈ ಪ್ಲೈವುಡ್ ವರ್ಕ್ ನಡೀತಾ ಇದ್ದು. ಮನೆ ತುಂಬ ತುಂಬ ಧೂಳಾಗಿದೆ, ಇನ್ನು ಕ್ಲೀನ್ ಮಾಡೋ ದೊಡ್ಡ ಟಾಸ್ಕ್ ಇದೆ ನಮಗೆ. ಮೇಲ್ಗಡೆ ದೀಪಕ್ ಅವರ ಪ್ರಕಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ರೂಮ್ ರೆಡಿ ಆಗ್ತಾಯಿದೆ. ನನಗೆ ಮತ್ತು ಬೇಬಿ ಮಾತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಔಟ್ಸ್ ಇಲ್ಲ ಅಷ್ಟೇ, ಬಾಕಿ ಎಲ್ಲ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ ಅವರು. ಮೊಗ್ಗೆ ಕೊಯ್ತಾ ಇದ್ದೀನಿ. ಈ ಹೂವಿಗೆ ನಮ್ಮ ಕಡೆ ನಂಜಟೆ ಹೂವು ಅಂತ ಹೇಳ್ತೀವಿ. ಇದರಿಂದ ಮಾಲೆ ಮತ್ತು ದಂಡೆನೆಲ್ಲ ಮಾಡ್ಬೋದು, ದೇವರಿಗೆ ಕೂಡ ಹಾಕ್ತೀವಿ. ದೇವರಿಗೆ ಬಿಳಿ ಹೂವು ಶ್ರೇಷ್ಠ ಅಂತ ಇದರಿಂದ ಮಾಲೆ ಕೂಡ ಮಾಡಿ ಹಾಕ್ತಾರೆ. ನೋಡಿ ಇಷ್ಟೇ ಮೊಗ್ಗು ನಮಗೆ ಸಿಕ್ಕಿರೋದು. ಇದರಿಂದ ನಾನು ದಂಡೆಯನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಬೇಬಿ ಇಲ್ಲ ಬಾ, ಬೇಬಿ ನೋಡಿ ಬಾಯ್. ದಂಡೆಯನ್ನು ಮಾಡೋಕ್ಕೆ ನಾನು ಬಾಳೆಯ ನಾರನ್ನು ತೆಕ್ಕೋತೀನಿ. ಬಾಳೆ ಮರದಿಂದ ನಾರನ್ನು ತೆಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಆ ಬಳ್ಳಿಯಿಂದ ದಂಡೆಯನ್ನು ಮಾಡ್ಬೋದು. ನೋಡಿ ಇಲ್ಲಿ ಥರ ತೆಕ್ಕೋತೀನಿ ಒಣಗಿರೋ ಬಳ್ಳಿನ. ನೋಡಿ ಈ ಥರ ತಕ್ಕೊಂಡಿದ್ದೀನಿ. ಸ್ವಲ್ಪ ಒಣಗಿದಾದರೆ ಚೆನ್ನಾಗಿರುತ್ತೆ, ಒಣಗಿದಾದರೆ ನೀರಲ್ಲಿ ನೆನೆಸ್ಕೋಬೇಕಾಗುತ್ತೆ. ಸೇವಂತಿಗೆ ಹೋಗ್ಬಿಟ್ಟಿದೆ. ಇಲ್ಲಿ ಇವಾಗ ನಾನು ಮೊಗ್ಗೆಯಿಂದ ದಂಡೆಯನ್ನು ಮಾಡ್ತಾ ಇದ್ದೀನಿ. ಈ ಥರ ದಾರವನ್ನು ಒಂದು ಕಡೆ ಕಟ್ಕೊಂಡು ಈ ಥರ ಕಟ್ಕೋಬೇಕಾಗತ್ತೆ, ಹಾಗೆ ಮಧ್ಯ ಒಂದೊಂದೇ ಹೂವನ್ನು ಹಾಕ್ತಾ ಮಾಡ್ತಾ ಹೋಗಬೇಕು.
ನೋಡಿ ಈಗ ಹೂವನ್ನು ಸೇರಿಸ್ಕೊಂಡು ನಾಟ್ ಹಾಕ್ಕೋಬೇಕು. ಇದೇ ಥರ ಎಲ್ಲ ಮೊಗ್ಗೆನೂ ಸೇರಿಸ್ಕೊಂಡು ನಾಟ್ ಹಾಕ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು. ತುರ್ಬನ ಕಟ್ಕೊಂಡು ಮೇಲ್ಗಡೆ ಇದನ್ನು ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮೊಗ್ಗಿನ ಜಡೆ ಮೊಗ್ಗು ಥರನೇ ಕಾಣಿಸುತ್ತೆ, ಒರಿಜಿನಲ್ ಆಗಿರುತ್ತೆ ಇದಷ್ಟೇ. ನೋಡಿ ಇವಾಗ ದಂಡೆ ರೆಡಿಯಾಗಿದೆ, ಇದನ್ನು ತುರ್ಬಿಗೆ ಮುಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.